ಹಲೋ ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ಕನ್ನಡ ಧಾರಾವಾಹಿ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಈ ಧಾರಾವಾಹಿಗೆ ಪ್ರೇಕ್ಷಕರ ಮೆಚ್ಚುಗೆ ಅಪಾರನೆ ಅಂತಲೇ ಹೇಳ್ಬೋದು. ಇನ್ನು ಈ ಧಾರಾವಾಹಿಯಲ್ಲಿ ಭುವಿ ಹರ್ಷ ಅವರ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೆದಿದೆ. ಸಿಗತ್ತೂರು ಚೌಡೇಶ್ವರಿ ದೇವಯ್ಯ ದರ್ಶನ ಕೂಡ ಮಾಡಿ ಅದರಲ್ಲಿ ಲಗ್ನ ಪತ್ರಿಕೆಯನ್ನು ಪೂಜೆ ಮಾಡಿಸಿ ಅವರ ಸಿಗಂದೂರು ಚೌಡೇಶ್ವರಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾರೆ ಭುವಿ ಹರ್ಷ ಜೋಡಿ. ಇನ್ನು ಇವರ ಮದುವೆಯನ್ನು ನಿಲ್ಲಿಸೋ ಪ್ಲಾನ್ ವರುತಿನಿಯದು. ವರುತಿನಿ ಹರ್ಷನನ್ನು ಪಡೆದುಕೊಳ್ಬೇಕು ಎಂಬ ಹಠದಲ್ಲಿದ್ದಾಳೆ. ಇನ್ನು ರತ್ನಮಾಲ ಅವರ ವಿಲ್ ಪತ್ರದ ಬಗ್ಗೆ ಯಾವುದೇ ಮಾಹಿತಿಯನ್ನು ಮಗ ಸೊಸೆಗೆ ತಿಳಿಸಿರಲ್ಲ, ಆದರೆ ಎಲ್ಲವನ್ನ ಭುವಿ ಹೆಸರಿಗೆ ಇವರು ಬರೆದಿರ್ತಾರೆ. ಆಸ್ತಿ ಎಲ್ಲವನ್ನು ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ ಹರ್ಷನಿಗೆ, ಭುವಿಯನ್ನು ಯಾವುದೇ ಕಾರಣಕ್ಕೂ ನೀನು ಬಿಡಬಾರ್ದು ಅಂತ. ಆದರೆ ವರದಿನಿ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಈ ಮದುವೆ ನಿಲ್ಲಿಸ್ಬೇಕು ಅಂದರೆ ಅಮ್ಮಮ್ಮನ್ನ ಇಲ್ಲವಾಗಿಸ್ಬೇಕು ಅಂತ. ಅವರ ಕಥೆಯನ್ನು ವರದಿನಿ ಮುಗಿಸಿರ್ತಾರೆ. ಮುಂದೆ ಏನಾಗುತ್ತೋ ಈ ಧಾರಾವಾಹಿಯನ್ನು ನೋಡಿ ತಿಳ್ಕೋಬೇಕಾಗಿದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಈ ಧಾರಾವಾಹಿ ಇಷ್ಟ ಆಗಿದ್ರೆ ತಪ್ಪದೇವಿ ಈ ಧಾರಾವಾಹಿಗೆ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನೀವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.